ಕಡೆ ಡಿಕೆ ಶಿವಕುಮಾರ್ ಅವರಿಗೆ ಹೀಗಾಗ್ತಾ ಇದೆ. ಡಿಕೆ ಶಿ ಅವರ ವಿರುದ್ಧ ಐಟಿ ದೂರಿನ ಬೆನ್ನಲ್ಲೇ ಮೈತ್ರಿ ಸರ್ಕಾರ ಒಂದ್ ರೀತಿ ಡಿಸ್ಟರ್ಬ್ ಆದಂಗೆ ಕಾಣಿಸ್ತಾ ಇದೆ. ಓಕೆ, ಡಿಕೆ ಶಿ ಅವರ ವಿರುದ್ಧ ಐಟಿ ದೂರಿನ ಬೆನ್ನಲ್ಲೇ ಮೈತ್ರಿ ಸರ್ಕಾರ ಒಂದ್ ರೀತಿ ಡಿಸ್ಟರ್ಬ್ ಆದಂಗೆ ಕಾಣಿಸ್ತಾ ಇದೆ. ದೇವೇಗೌಡರ ಮನೆಗೆ HD ಕುಮಾರಸ್ವಾಮಿ ಅವರು ಹೋಗಿ ಏನ್ ಮಾತನಾಡಿದ್ರು ಅನ್ನೋ ಪ್ರಶ್ನೆ ಸಹಜವಾಗಿ ಎದ್ದೇಳುತ್ತೆ. ಡಿಕೆ ಶಿ ವಿಚಾರವಾಗಿ ಮಕ್ಕಳಿಬ್ಬರಿಗೆ ದೇವೇಗೌಡರು ಕರೆಸ್ಕೊಂಡು ಏನ್ ಹೇಳಿದ್ರು, ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಗೌಡರ ಮನೆಯಲ್ಲಿರುವಂತಹ ಇನ್ಸೈಡ್ ಟಾಕಿಂಗ್ ಸ್ಟೋರಿ ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ. ಏನಾಯ್ತು ಏನಿಲ್ಲ ಎಲ್ಲವನ್ನ ನಿಮ್ಮ ಮುಂದೆ ಇಡ್ತೀವಿ. ಓಕೆ, ಹಾಗಿದ್ರೆ ದೇವೇಗೌಡರ ನಿವಾಸಕ್ಕೆ ಹೋದಂತ ಇಬ್ಬರು ಪುತ್ರರಿಗೆ ತಂದೆಯವರು ಕೊಟ್ಟಂತ ಆ ಕ್ಲಾಸ್ ಏನು, ಹೇಳಿಕೊಟ್ಟಂತ ಪಾಠ ಏನು ನೋಡಿ. ಡಿಕೆಶಿ ವಿಚಾರವಾಗಿ ಹೇಗೆ ನಡೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ದೇವೇಗೌಡರು ಕ್ಲಾಸ್ ಕೊಟ್ಟಿದ್ದಾರೆ. ಇಬ್ಬರು ಪುತ್ರರಿಗೆ ಮಾಜಿ ಪ್ರಧಾನಿ ದೇವೇಗೌಡರಿಂದ ಸಿಎಂ ಕುಮಾರಸ್ವಾಮಿ ಹಾಗೂ ಸಚಿವ ರೇವಣ್ಣ ಅವರಿಗೆ ಪಾಠವನ್ನ ಮಾಡಿದ್ದಾರೆ. ಐಟಿ ವಿಚಾರ ಬಹಳ ಸೂಕ್ಷ್ಮವಾಗಿರುವಂತಹ ವಿಚಾರ, ಕಾನೂನಾತ್ಮಕ ವಿಚಾರ ಆಗಿದೆ. ಈ ವಿಚಾರದಲ್ಲಿ ನಾವು ಎಚ್ಚರಿಕೆ ಹೆಜ್ಜೆಯನ್ನ ಇಡಬೇಕಾಗುತ್ತೆ. ಹಾಗಂತ ಡಿಕೆಶಿ ವಿಚಾರವಾಗಿ ಮಾತನಾಡದೆ ಸುಮ್ಮನೆ ಇರಬಾರದು. ಸದ್ಯದ ಸನ್ನಿವೇಶದಲ್ಲಿ ಡಿಕೆ ಶಿವಕುಮಾರ್ಗೆ ನೈತಿಕ ಬೆಂಬಲವನ್ನ ನೀಡಬೇಕು. ಹಾಗಾಗಿ ಡಿಕೆ ಶಿವಕುಮಾರ್ ಬೆಂಬಲ ನೀಡುವ ಹೇಳಿಕೆಗಳನ್ನ ಕೊಟ್ಟುಬಿಡಿ. ಇದರಿಂದ ಮೈತ್ರಿ ಸರ್ಕಾರದ ಗೊಂದಲವೂ ಕೂಡ ಕಡಿಮೆ ಆಗುತ್ತೆ, ಜೊತೆಗೆ ನಮ್ಮ ಸಮುದಾಯದಿಂದಲೂ ಕೂಡ ನಮ್ಮ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಗುತ್ತೆ. ಕಾನೂನು ಹೋರಾಟ ಅವರು ಮಾಡಿಕೊಳ್ತಾರೆ, ಅದರಲ್ಲಿ ನಮ್ಮ ಹಸ್ತಕ್ಷೇಪ ಬೇಡ, ಆದರೆ ನಾವು ಜೊತೆಗೆ ಇರ್ತೇವೆ, ಸರ್ಕಾರದ ಬೆಂಬಲ ಇರುತ್ತೆ ಅಂತ ಹೇಳಿ ಹೀಗೆ ಇಬ್ಬರು ಮಕ್ಕಳಿಗೂ ಕೂಡ ಪೂರ್ಣ ಪಾಠವನ್ನ ಮಾಜಿ ಪ್ರಧಾನಿ ದೇವೇಗೌಡರು ಮಾಡ್ತಾರೆ. ಅದಾದ ಬಳಿಕ ಮನೆಯಿಂದ ಹೊರ ಬಂದಂತ ತಕ್ಷಣವೇ HD ಕುಮಾರಸ್ವಾಮಿ ಅವರು ಬೆಂಬಲದ ಮಾತನ್ನ ಆಡ್ತಾರೆ. ಹಾಗಾದ್ರೆ ಈ ಬೆಂಬಲದ ಮಾತುಗಳು ಡಿಕೆಶಿ ಮೇಲಿನ ಪ್ರೀತಿನ ಅಥವಾ ಅಧಿಕಾರದ ಮೇಲಿನ ಪ್ರೀತಿನ? ಶಿವಕುಮಾರ್ ಅವರ ವಿಷಯದಲ್ಲಿ ಸರ್ಕಾರ ಸಂಬಂಧಪಟ್ಟ ಇಲಾಖೆಗಳಿಂದ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಏನಿದೆ, ಅವರು ಕಾನೂನುಬದ್ಧವಾಗಿ ಯಾವ ರೀತಿ ಹೋರಾಟ ಮಾಡಬೇಕು ಆ ನಿಟ್ಟಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಇದು ನೀವು ಇದಕ್ಕೇನು ದೊಡ್ಡ ಒಂದು ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಮಹತ್ವ ಕೊಡಬೇಕಾದಂಥದ್ದು ಅನವಶ್ಯಕ. ಅವರಿಗೆ ಎಲ್ಲ ರೀತಿಯ ಕಾನೂನು ವ್ಯಾಪ್ತಿಯಲ್ಲಿ ಹೋರಾಟ ಮಾಡತಕ್ಕಂಥದ್ದಕ್ಕೆ ಅವಕಾಶಗಳೇನಿದೆ ಅದನ್ನು ಅವರು ಯಾವ ರೀತಿಯಲ್ಲಿ ಎಲ್ಲಿ ಹೋರಾಟ ಮಾಡಬೇಕು ಮಾಡ್ತಾರೆ, ಅದರಿಂದ ಯಾರು ಗಾಬರಿ ಆಗ್ಬೇಕು. ರಾಜೀನಾಮೆ ಬಿಜೆಪಿ ಅವರು ಎಷ್ಟು ಬಾರಿ ರಾಜೀನಾಮೆ ಕೊಟ್ಟಿದ್ದಾರೆ ಇಂಥ ಸಂದರ್ಭದಲ್ಲಿ, ಯಾವಾಗ ಕೊಡಬೇಕಾಗುತ್ತೆ ಅವ್ರು ಕೊಡ್ತಾರೆ, ಅವ್ರಿಗೆ ಗೊತ್ತಿದೆ ಅದರ ಬಗ್ಗೆ, ಅವ್ರು ಒತ್ತಾಯ ಮಾಡಿದ್ರಂತ ರಾಜೀನಾಮೆ ಕೊಡಕ್ಕಾಗುತ್ತ? ಓಕೆ, ನನ್ನ ಸಹೋದ್ಯೋಗಿ ರವೀಶ್ ಗರೊಂದಿಗೆ ನೇರ ಸಂಪರ್ಕ ಇದ್ರೆ. ರವೀಶ್, ರಾಜಕೀಯವಾಗಿ ಇದನ್ನ ಹೇಗೆ ವಿಶ್ಲೇಷಿಸಲಾಗ್ತಾ ಇದೆ, ಕುಮಾರಸ್ವಾಮಿ ಅವರ ಈ ಡಿಫೆಂಡ್ ಮಾಡ್ಕೊಳ್ಳುವಂತಹ ಸಿಚುವೇಶನ್ ಅನ್ನ ನೋಡ್ತಾ ಇದ್ರೆ? ಅರುಣ್, ಖಂಡಿತವಾಗಿಯೂ ಕೂಡ ಇದು ಒಂದು ರೀತಿಯಲ್ಲಿ ಸಹಕಾರ ತತ್ವ ಅಂತಲೇ ಕೂಡ ಹೇಳ್ಬೋದಾಗಿದೆ. ಯಾಕೆಂದರೆ
ಡಿ ಕೆ ಶಿವಕುಮಾರ್ ಈ ಹಿಂದೆ ಇದೇ ರೀತಿಯ ಐ ಟಿ ದಾಳಿಗೆ ಒಳಗಾದಂಥ ಸಂದರ್ಭದಲ್ಲೂ ಕೂಡ ಒಂದು ರೀತಿಯಲ್ಲಿ ಎಚ್ ಡಿ ಕೆ ಮತ್ತು ದೇವೇಗೌಡರು ಏನು ಮಾತಾಡಿದರು ಅನ್ನೋದು ಕೂಡ ಗೊತ್ತಿದೆ. ಆದರೆ ಈಗ ಆ ಒಂದು ಸಂದರ್ಭ ಬದಲಾಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಈಗಾಗಲೇ ಬಿ ಜೆ ಪಿಯವರು ರಾಜೀನಾಮೆ ಕೇಳಿದ್ರೆ ಕೊಡೋಕ್ಕಾಗುತ್ತಾ ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥವರು ಎಚ್ ಡಿ ಕುಮಾರಸ್ವಾಮಿ ಅವರು. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಎಲ್ಲ ಮಾತುಗಳನ್ನು ಮತ್ತು ಹೇಳಿಕೆಗಳನ್ನು ಕೂಡ ಕೊಡಬೇಕಾದ್ರೆ ದೊಡ್ಡಗೌಡರ ಆಜ್ಞೆಯೂ ಕೂಡ ಇದೆ ಅಂತಲೂ ಕೂಡ ಹೇಳಲಾಗ್ತದೆ. ಯಾಕೆಂದರೆ ಈಗಾಗಲೇ ಡಿ ಕೆ ಸಿಗೆ ನೋಟಿಸ್ ಕೊಟ್ಟಿರುವಂಥ ವಿಚಾರವಾಗೂ ಕೂಡ ಸಾಕಷ್ಟು ಮಾಧ್ಯಮದಲ್ಲಿ ಸುದ್ದಿ ಆಗ್ತಾ ಇತ್ತು. ಅದಾದಂತಹ ಸಂದರ್ಭದಲ್ಲಿ ನೇರವಾಗಿ ಅವರು ತಮ್ಮ ನಿವಾಸದಿಂದ ಪದ್ಮನಾಭನಗರ ನಿವಾಸಕ್ಕೆ ಕೂಡ ಹೋಗ್ತಾರೆ. ಸುಮಾರು 1.5 ಗಂಟೆಗಳ ಕಾಲ ಬೇರೆ ಬೇರೆ ವಿಚಾರಗಳ ಬಗ್ಗೆ ದೇವೇಗೌಡರ ಜೊತೆ ಕುಮಾರಸ್ವಾಮಿ ಅವರು ಚರ್ಚೆಯನ್ನು ಕೂಡ ನಡೆಸ್ತಾರೆ. ಇದೇ ಸಂದರ್ಭದಲ್ಲಿ ರೇವಣ್ಣ ಅವರು ಕೂಡ ಒಂದು ಚರ್ಚೆಯಲ್ಲೂ ಕೂಡ ಮಧ್ಯದಲ್ಲಿ ಭಾಗವಹಿಸ್ತಾರೆ. ಈ ಸಂದರ್ಭದಲ್ಲಿ ಡಿ ಕೆ ಸಿ ವಿಚಾರವಾಗಿ ಒಂದು ರೀತಿಯಲ್ಲಿ ಸಾಕಷ್ಟು ಒಂದು ತಿಳುವಳಿಕೆಯನ್ನು ಕೂಡ ದೇವೇಗೌಡರು ಹೇಳಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಅಂದರೆ ಕಾನೂನಾತ್ಮಕವಾಗಿ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿ ನಾವು ಡಿಫೆಂಡ್ ಮಾಡಬೇಕು ಮತ್ತು ಸರ್ಕಾರ ಹೇಗೆ ನಡೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ಕ್ಲಾಸ್ ತೆಗೆದುಕೊಂಡಿದ್ರು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಅದಾದ ಬಳಿಕ ಸದ್ಯದ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ನೈತಿಕವಾಗಿ ನಾವು ಬೆಂಬಲವನ್ನು ಕೂಡ ಸೂಚಿಸಬೇಕಾಗತ್ತೆ, ಈ ನಿಟ್ಟಿನಲ್ಲಿ ಅವರಿಗೆ ಬೆಂಬಲ ಸೂಚಿಸುವಂಥ ಹೇಳಿಕೆಗಳನ್ನು ಕೂಡ ಕೊಡಬೇಕಾಗತ್ತೆ ಅಂತಲೂ ಕೂಡ ದೇವೇಗೌಡರು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅದಾದಂಥ ಸಂದರ್ಭದಲ್ಲಿ ಆ ಮನೆಯಿಂದ ಹೊರಗಡೆ ಬಂದಂಥ ಒಂದು ಎಚ್ ಡಿ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರನ್ನು ಸಮರ್ಥನೆ ಮಾಡಿಕೊಂಡು, ಇಲ್ಲ, ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ನಾವಿದ್ದೇವೆ, ಕಾನೂನಾತ್ಮಕವಾಗಿ ಏನು ಹೋರಾಟ ಮಾಡಬೇಕು ಆ ಹೋರಾಟವನ್ನು ಕೂಡ ಅವರು ಮಾಡ್ತಾರೆ. ರಾಜೀನಾಮೆಯನ್ನು ಕೇಳಿದ ತಕ್ಷಣ ರಾಜೀನಾಮೆ ಕೊಡೋದಕ್ಕೆ ಆಗೋದಿಲ್ಲ, ಬಿಜೆಪಿಯವರು ಎಷ್ಟು ಬಾರಿ ರಾಜೀನಾಮೆ ಕೊಟ್ಟಿದ್ದಾರೆ ಈ ವಿಚಾರದಲ್ಲಿ ಅಂತ ಕೂಡ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಇದೆಲ್ಲವನ್ನು ಕೂಡ ಗಮನಿಸದೇ ಆದರೆ ಒಂದು ರೀತಿಯಲ್ಲಿ ಸಹಕಾರ ತತ್ವ ಅಂತಲೇ ಕೂಡ ಹೇಳ್ಬೋದಾಗಿದೆ. ಇದು ಡಿ ಕೆ ಶಿ ಮೇಲೆ ಇರತಕ್ಕಂಥ ಪ್ರೀತಿ ಅಥವಾ ಬೇರೆ ಬೇರೆ ರೀತಿಯ ರಾಜಕೀಯ ಕಾರಣಗಳಿಗೋಸ್ಕರ ದೇವೇಗೌಡರು ಮಾಡಿರ್ತಕ್ಕಂಥ ಪ್ಲಾನೋ ಏನು ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಅರುಣ್, ಮುಖ್ಯಮಂತ್ರಿ ಆಗೋಕೆ ತುಂಬಾ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂಥ ಕೆಲಸವನ್ನು ಮಾಡಿದ್ದೆ ಡಿ ಕೆ ಶಿವಕುಮಾರ್ ಅವರಿಗೆ ಆ ಹೊಣೆಗಾರಿಕೆಯನ್ನು ನೀಡಿದ್ರು. ಸೊ ಆ ಕೃತಜ್ಞತೆಯನ್ನು ಈ ಮೂಲಕವಾಗಿ ಕುಮಾರಸ್ವಾಮಿ ಅವರು ಸಲ್ಲಿಸ್ತಾ ಇದ್ದಾರಾ ಅಂತ? ರಾಜಕೀಯ ವಲಯದಲ್ಲಿ ಈ ರೀತಿಯ ವಿಶ್ಲೇಷಣೆಗಳು ಕೂಡ ನಡೀತಾ ಇದೆ. ಅಂದರೆ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ನಡುವಿನ ಒಂದು ಬಾಂಧವ್ಯ ಇತ್ತೀಚಿನ ದಿನಗಳಲ್ಲಿ ಚೆನ್ನಾಗಿ ಆಗ್ತಾ ಇದೆ. ಅಂದರೆ ಅದು ಕೂಡ ಮೈತ್ರಿ ಸರ್ಕಾರದ ಒಂದು ಕಾರಣಕ್ಕೋಸ್ಕರವಾಗಿ ಚೆನ್ನಾಗಿ ಆಗ್ತಾ ಇದೆ ಅನ್ನೋದ್ರ ಜೊತೆಗೆ ಆ ಒಂದು ಡಿ ಕೆ ಶಿವಕುಮಾರ್ ಅವರು ಏನೆಲ್ಲ ರಣತಂತ್ರಗಳನ್ನು ರೂಪಿಸಿದ್ರು ಮತ್ತು ಆ ಒಂದು ಮೈತ್ರಿ ಸರ್ಕಾರ ರಚನೆ ಆಗೋದಕ್ಕೆ ಒಂದು ರೀತಿಯಲ್ಲಿ ಮುಂಚೂಣಿಯಲ್ಲಿ ನಿಂತು ಏನೆಲ್ಲ ಪ್ಲಾನ್ಗಳನ್ನು ಮಾಡಿದ್ರು ಅದಕ್ಕೂ ಕೂಡ ಒಂದು ರೀತಿಯಲ್ಲಿ ಕೃತಜ್ಞರಾಗಿರೋದಕ್ಕೆ ಒಂದು ರೀತಿಯಲ್ಲಿ ಯತ್ನ ಮಾಡ್ತಾ ಇದ್ದಾರೆ ಒಂದು ದೇವೇಗೌಡರ ಕುಟುಂಬ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಅರುಣ್, ಓಕೆ, ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.